ಯಾವಾಗ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು ಆರಂಭ ಮಾಡಿದ್ರು ಪಾದಯಾತ್ರೆಯನ್ನ, ಅದಕ್ಕೆ ಸೆಡ್ಡನ್ನ ಹೊಡೆಯೋದಕ್ಕೆ ಮೈತ್ರಿ ನಾಯಕರಿಗೂ ಮುಂಚೆನೆ ಕಾಂಗ್ರೆಸ್ ನ ನಾಯಕರು ಕೂಡ ಶಕ್ತಿ ಪ್ರದರ್ಶನವನ್ನ ತೋರಿಸೋದಕ್ಕೆ ಮುಂದಾದ್ರು. ಅದೇ ರೀತಿಯಾಗಿ ಈ ಬಿಜೆಪಿ ಹಾಗೆ ಜೆಡಿಎಸ್ ಗೂ ಮುಂಚೆನೆ ಜನಾಂದೋಲನ ಕಾರ್ಯಕ್ರಮವನ್ನ ಮಾಡಿ ಮುಗಿಸಿದ್ದಾರೆ. ನಿನ್ನೆ ಬಲ ಪ್ರದರ್ಶನ ನಡೆಸಿರುವಂತಹ ಕೈಗೆ ಇವತ್ತು ಮೈತ್ರಿ ಟಕ್ಕರ್ ಅನ್ನ ನೀಡಲಿದೆ. ಸೇಮ್ ಸ್ಪಾಟ್ ಮಹಾರಾಜ ಕಾಲೇಜು ಮೈದಾನದಲ್ಲಿ ಮೈತ್ರಿ ಪಾಂಚಜನ್ಯವನ್ನ ಒಳಗಿಸುವುದಕ್ಕೆ ಈಗಾಗಲೇ ಭರದ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಕೈಗೆ ಮರ್ಮಾಘಾತವನ್ನ ನೀಡುವುದಕ್ಕೆ ಹಸಿದು ಕೂತಿದೆ ಮೈತ್ರಿ ಪಡೆ. ಇವತ್ತು ದಳಕಮಲ ನಾಯಕರಿಂದ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗುತ್ತೆ. ಕಾಂಗ್ರೆಸ್ ಜನಾಂದೋಲನದ ವಿರುದ್ಧ ದಳ ಕಮಲ ಆರ್ಭಟವನ್ನ ನಡೆಸಲಿದೆ. ಎಸ್ ಬಿಜೆಪಿ ಪಾದಯಾತ್ರೆ ಅಂತ್ಯ, ಇವತ್ತು ಮೈಸೂರಿನಲ್ಲಿ ಬೃಹತ್ ಸಮಾವೇಶ. ಅರಮನೆ ನಗರಿಗೆ ಕಾಲಿಟ್ಟಿದೆ ಮೈತ್ರಿ ನಡಿಗೆ. 8 ದಿನದ ದೋಸ್ತಿ ಹೋರಾಟಕ್ಕೆ ಇವತ್ತು ತೆರೆ ಬೀಳುತ್ತೆ. ಕಾಂಗ್ರೆಸ್ನ ವೇದಿಕೆಯಲ್ಲೇ ಬಿಜೆಪಿಯು ಕೂಡ ಬೃಹತ್ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಮಾತಿನಲ್ಲೇ ಚಳಿ ಬಿಡಿಸುವುದಕ್ಕೆ ಮುಂದಾಗಿದೆ. ನಿನ್ನೆ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮೈತ್ರಿ ನಾಯಕರ ವಿರುದ್ಧವಾಗಿ ಹೇಗೆಲ್ಲ ಹರಿಹಾಯ್ದ್ರು, ಕಾಂಗ್ರೆಸ್ ಮೈತ್ರಿ ನಾಯಕರಿಗೆ ಹೇಗೆಲ್ಲ ಚಳಿ ಬಿಡಿಸ್ತು ಅನ್ನೋದು ಗೊತ್ತಿತ್ತು. ಬಟ್ ಇವತ್ತು ಮೈತ್ರಿ ನಾಯಕರು ಕಾಂಗ್ರೆಸ್ ವಿರುದ್ಧ ಹಾಗೆ ಗುಡುಕ್ತಾರ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಬಿಜೆಪಿ ಜೆಡಿಎಸ್ ನಿಂದ ಮೈಸೂರು ಚಲೋ ಸಮಾರೋಪ. ಇವತ್ತು ಬೆಳಗ್ಗೆ 11 ಗಂಟೆಗೆ ಮೈತ್ರಿಯಿಂದ ಮೈಸೂರಿನಲ್ಲಿ ಪವರ್ ಶೋ ನಡೆಯುತ್ತೆ. ಬೆಂಗಳೂರು ಮಂಡ್ಯ ಮೈಸೂರು ಭಾಗದಲ್ಲಿ ಬೃಹತ್ ನಡಿಕೆ ನಡೆದಿದೆ. ಸತತ 8 ದಿನಗಳ ಕಾಲ ಬಿಜೆಪಿ ಮತ್ತು ಜೆಡಿಎಸ್ ನಿಂದ ಜಾಥಾ ನಡೆದಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಸೈಟ್ ವಾರ್ ಮಾಡುವುದರ ಮುಖಾಂತರ ಒಂದು ಯಶಸ್ವಿ ಹಂತಕ್ಕೆ ಬಂದಿದೆ ಅಂತಾನೆ ಹೇಳ್ಬೋದು. ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯಿಸಿ ಹಳೆ ಮೈಸೂರು ಯಾತ್ರೆ ಸಮಾರೋಪ ಸಮಾರಂಭದಲ್ಲಿ ಮೂಡ ಸೈಟ್ ವಿರುದ್ಧ ಕಿಚ್ಚನ್ನ ಹೊತ್ತಿಸಿರುವಂತಹ ಬಿಜೆಪಿ ಹಾಗೆ ಜೆಡಿಎಸ್ ಮೈಸೂರಲ್ಲಿ ಇವತ್ತು ಕೇಂದ್ರ ಸಚಿವರು ಶಾಸಕರು ಸಂಸದರ ಸಮಾಗಮದಲ್ಲಿ ಕಾಂಗ್ರೆಸ್ಗೆ ಹೇಗೆಲ್ಲ ತಮ್ಮ ಮಾತಿನಲ್ಲೇ ಚಳಿ ಬೀಳಿಸುತ್ತೆ ಅನ್ನೋದನ್ನ ಕಾದಷ್ಟು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಬಿಜೆಪಿ ಜೆಡಿಎಸ್ನ ಮೈಸೂರು ಚಲೋ ಪಾದಯಾತ್ರೆ ಈಗಾಗಲೇ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ. ಮುಖ್ಯಮಂತ್ರಿ ತವರಿನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳ ರಣಕಹಳಿಗೆ ವೇದಿಕೆಯೂ ಕೂಡ ಸಜ್ಜಾಗಿದೆ. ನಿನ್ನೆ ಕಾಂಗ್ರೆಸ್ ಸರ್ಕಾರ ಶಕ್ತಿ ಪ್ರದರ್ಶನ ನಡೆಸಿದ ಜಾಗದಲ್ಲಿ ಅಂದ್ರೆ ಮಹಾರಾಜ ಕಾಲೇಜು ಮೈದಾನ ವೇದಿಕೆಯಲ್ಲೇ ನಿನ್ನೆ ಕಾಂಗ್ರೆಸ್ ನಾಯಕರು ಅಬ್ಬರಿಸಿದ್ರು. ಇವತ್ತು ಬಿಜೆಪಿ ಹಾಗೆ ಜೆಡಿಎಸ್ ಪಾದಯಾತ್ರೆಯ ಸಮಾರೋಪ ಸಮಾವೇಶವೂ ಕೂಡ ಇದೇ ಕಾಲೇಜು ಮೈದಾನದಲ್ಲೇ ನಡೆಯುತ್ತೆ. ಮುಖ್ಯಮಂತ್ರಿ ಸಚಿವರ ವಾಗ್ದಾಳಿಗೆ ಅಲ್ಲಿನೇ ಉತ್ತರವನ್ನ ಕೊಡಬೇಕು ಅಂತ ವಿರೋಧ ಪಕ್ಷದ ನಾಯಕರು ಕೂಡ ಸಜ್ಜಾಗಿದ್ದಾರೆ. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಪಡೆಯುವ ಮೂಲಕ ಹೋರಾಟವನ್ನ ಸಮಾಪ್ತಿಗೊಳಿಸುವ ಉತ್ಸಾಹದಲ್ಲಿದ್ದಾರೆ. ಇದು ಮತ್ತೊಂದು ಸುತ್ತಿನ ಮಾತಿನ ಸಮರಕ್ಕೂ ಕೂಡ ಸಾಕ್ಷಿಯಾಗಲಿದೆ ಅಂತಾನೆ ಹೇಳ್ಬೋದು. ಆಗಸ್ಟ್ 3 ತಾರೀಕು ಏನು ಬೆಂಗಳೂರಿನ ಕೆಂಗೇರಿ ಸಮೀಪ ಆರಂಭಗೊಂಡಂತಹ ಪಾದಯಾತ್ರೆ 7 ದಿನಗಳ ಕಾಲ ನಡೆದಿದೆ. 140 ಕಿಲೋಮೀಟರ್ಗೂ ಹೆಚ್ಚು ದೂರ ಹೆಜ್ಜೆಯನ್ನ ಹಾಕಿದ್ದಾರೆ ನಾಯಕರು. ದಣಿವನ್ನ ಮರೆತು ಸರ್ಕಾರವನ್ನ ಹಣಿಯುವ ತಂತ್ರವನ್ನ ರೂಪಿಸಿದ್ದಾರೆ. ಆರಂಭದಲ್ಲಿ ಪಾದಯಾತ್ರೆ ಭರದಿಂದ ಸಾಗ್ತಾ ಇದ್ರು ಕೂಡ ತಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋಂತೆ ಏನು ಜೆಡಿಎಸ್ ನಾಯಕರು ಸ್ವಲ್ಪ ಮುನಸನ್ನ ತೋರ್ಪಡಿಸಿದ್ರು. ಅದಾದ ನಂತರ ಬಿಜೆಪಿ ಹೈಕಮಾಂಡ್ಗೆ ತಲೆಬಾಗಿ ಹೆಜ್ಜೆಯನ್ನ ಹಾಕಿದ್ರು. ಆದರೂ ಎರಡು ಪಕ್ಷಗಳ ಕಾರ್ಯಕರ್ತರ ನಡುವೆ ಮುನಿಸು ಕೋಪ ಜಗಳ ಇದೆಲ್ಲ ಕೂಡ ನಡೀತು. ಆಷಾಢದ ತಂಗಾಳಿ ಪಾದಯಾತ್ರಿಕರ ದಣಿವನ್ನ ತಣಿಸಿದೆ ಅಂತಾನೆ ಹೇಳ್ಬೋದು. ಇದೀಗ ಶ್ರಾವಣ ಹೊಸ ಗಾಳಿ ಜೊತೆಗೆ ರಾಜ್ಯದಲ್ಲಿ ಹೊಸ ಸರ್ಕಾರವು ಬರಲಿ ಅನ್ನುವಂಥ ಬೇಡಿಕೆಯನ್ನ ಮುಂದೆ ಇಟ್ಕೊಂಡು ಹೋರಾಟವನ್ನ ಸಮಾರೋಪಗೊಳಿಸ್ತಾ ಇದ್ದಾರೆ. ತಿಂಗಳುಗಳ ಹಿಂದೆಯಷ್ಟೇ ಲೋಕಸಭೆ ಚುನಾವಣೆ ಕಂಡಿರುವ ಜನರಿಗೆ ವಿಪಕ್ಷಗಳ ಈ ಯಾತ್ರೆ ಮತ್ತೆ ಚುನಾವಣೆಯನ್ನ ನೆನಪಿಗೆ ತಂದಂತೆ ಕಾಣ್ತಾ ಇದೆ. ಒಟ್ಟಾರೆಯಾಗಿ ಮೈಸೂರು ಚಲೋ ಬೆನ್ನಲ್ಲೇ